ನಿರೀಕ್ಷೆ ಮಾಡಿದ್ರೆ ನೋಡಿ, ನಾನು 1969 ಪಕ್ಷದಲ್ಲಿ ಇದ್ದೀನಿ. ಎಲ್ಲವನ್ನೂ ನೋಡಿದ್ರೆ ಪಕ್ಷದಲ್ಲಿಯೂ ಕೆಲಸ ಮಾಡಿದೆ, ಎಐಸಿಸಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆಡಳಿತದಲ್ಲಿ ನಾನು ಮುಖ್ಯಮಂತ್ರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ, ಎಚ್ ಕೆ ಡಿ ಬಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೆ, ಕಾಡ ಚೇರ್ಮನ್ ಕೆಲಸ ಮಾಡಿದ್ದೆ, ಎಲ್ಲವನ್ನೂ ನೋಡಿದ್ದೈತಿ. ಏನು ಪಕ್ಷ ಹೇಳ್ತದೆ ಅದನ್ನೇ ನಾನು ನಿರ್ವಹಿಸ್ತೇನೆ. ಸರ್, ಚುನಾವಣೆ ಮುನ್ನ ತಮಗೆ ಮಾತು ಕೊಟ್ಟಿದ್ರಂತೆ ಸಿದ್ದರಾಮಯ್ಯ, ಹಾಗಾಗಿ ಇಲ್ಲ ನೋಡಿ, ಯಾವುದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತು ಕೊಡಬೇಕಾಗಿದ್ದ ಏನು ಅವಸರ ಇಲ್ಲ. ಅವ್ರೇನು ನಮ್ಮ ನಾಯಕರು ಹೇಳಾರ ಅವ್ರು ಹೇಳಿದಾಗ ನಾವು ನಡ್ಕೊಂಡು. ಸರ್, ಒಂದು ಮಾತು ಕೇಳ್ಬಿಟ್ಟೆ, ತಾವು ಎಮ್ಎಲ್ಎ ಇಲ್ಲ, ಎಂಎಲ್ಸಿ ಇಲ್ಲ, ಆರು ತಮ್ಮ ಇಲ್ಲ, ಅದು ಸಂದರ್ಭ ನೋಡಿ, ಎಲ್ಲೊಂದು ಕಡೆ ಸಂಪುಟದಲ್ಲಿ ಶಾಸಕರು ಎಲ್ಲೋ ಅಸಮಾಧಾನ. ಎಮ್ಎಲ್ಎ ಎಂಎಲ್ಸಿ ಆಗೋ ಬೇಕಾಗಿಲ್ಲ, ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಬೇಕಾಗ್ತದೆ. ಸಂದರ್ಭ ಬಂದಾಗ ಯಾವ ರೀತಿ ಪಕ್ಷ ಅವ್ರಿಗೆ ಅಧಿಕಾರ ಕೊಡಬೇಕು ಆ ರೀತಿ ಕೊಟ್ಟಿರುತ್ತೆ ಅಷ್ಟೇ. ನಿಮ್ಮ ಕೈ ಹಿಡಿದಿದ್ದು ಯಾರು ಸರ್? ಹಾಗಾದ್ರೆ ಇಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪಕ್ಷ. ನಿರೀಕ್ಷೆ ಮಾಡಿದ್ರೆ ನೀವು ನೋಡಿ, ನಾನು 1969 ಪಕ್ಷದಲ್ಲಿ ಇದ್ದೀನಿ. ಎಲ್ಲವನ್ನೂ ನೋಡಿದ್ರೆ ಪಕ್ಷದಲ್ಲಿಯೂ ಕೆಲಸ ಮಾಡಿದೆ, ಎಐಸಿಸಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆಡಳಿತದಲ್ಲಿ ನಾನು ಮುಖ್ಯಮಂತ್ರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ, ಎಚ್ ಕೆ ಡಿ ಬಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೆ, ಕಾಡ ಚೇರ್ಮನ್ ಕೆಲಸ ಮಾಡಿದ್ದೆ, ಎಲ್ಲವನ್ನೂ ನೋಡಿದ್ದೈತಿ. ಏನು ಪಕ್ಷ ಹೇಳ್ತದೆ ಅದನ್ನೇ ನಾನು ನಿರ್ವಹಿಸ್ತೇನೆ. ಸರ್, ಚುನಾವಣೆ ಮುನ್ನ ತಮಗೆ ಮಾತು ಕೊಟ್ಟಿದ್ರಂತೆ ಸಿದ್ದರಾಮಯ್ಯ, ಹಾಗಾಗಿ ಇಲ್ಲ ನೋಡಿ, ಯಾವುದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತು ಕೊಡಬೇಕಾಗಿದ್ದ ಏನು ಅವಸರ ಇಲ್ಲ. ಅವ್ರೇನು ನಮ್ಮ ನಾಯಕರು ಹೇಳಾರ ಅವ್ರು ಹೇಳಿದಾಗ ನಾವು ನಡ್ಕೊಂಡು. ಸರ್, ಒಂದು ಮಾತು ಕೇಳ್ಬಿಟ್ಟೆ, ತಾವು ಎಮ್ಎಲ್ಎ ಇಲ್ಲ, ಎಂಎಲ್ಸಿ ಇಲ್ಲ, ಆರು ತಮ್ಮ ಇಲ್ಲ, ಅದು ಸಂದರ್ಭ ನೋಡಿ, ಎಲ್ಲೊಂದು ಕಡೆ ಸಂಪುಟದಲ್ಲಿ ಶಾಸಕರು ಎಲ್ಲೋ ಅಸಮಾಧಾನ. ಎಮ್ಎಲ್ಎ ಎಂಎಲ್ಸಿ ಆಗೋ ಬೇಕಾಗಿಲ್ಲ, ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಬೇಕಾಗ್ತದೆ. ಸಂದರ್ಭ ಬಂದಾಗ ಯಾವ ರೀತಿ ಪಕ್ಷ ಅವ್ರಿಗೆ ಅಧಿಕಾರ ಕೊಡಬೇಕು ಆ ರೀತಿ ಕೊಟ್ಟಿರುತ್ತೆ ಅಷ್ಟೇ. ನಿಮ್ಮ ಕೈ ಹಿಡಿದಿದ್ದು ಯಾರು ಸರ್? ಹಾಗಾದ್ರೆ ಇಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಕ್ಷ.